ಆದ್ರೆ ಸೀನಣ್ಣ ಮೊದಲೆಲ್ಲ ಹೀಗ ಇರ್ಲಿಲ್ಲ ಅಲ್ವಾ? ನಂಗೂ ಅದೇ ಅರ್ಥ ಆಗ್ತಿಲ್ಲ ಕಣೆ. ಸೀನಣ್ಣ ಮುಂಚೆ ಎಷ್ಟು ಕೂಲ್ ಆಗಿ ಕಾಮ್ ಆಗಿರ್ತಿದ್ದ, ಏನೇ ಕಷ್ಟ ಬಂದ್ರು ಆರಾಮಾಗಿ ಫೇಸ್ ಮಾಡ್ತಿದ್ದ. ಅವನಿಗಲ್ಲ, ನಮಗ್ ಕಷ್ಟ ಬಂದ್ರು ಫಸ್ಟ್ ಓಡ್ ಬರ್ತಿದ್ದಿದ್ದ ಅವನೇ. ಅತ್ತಿಗೆ ಅನ್ನೋರು ಬಂದಾಗ ಅಣ್ಣಂದ್ರು ಬದಲಾಗ್ ಬಿಡ್ತಾರೆ ಅಂತ ಎಲ್ಲರೂ ಹೇಳ್ತಾರೆ. ಆದ್ರೆ ಮದ್ವೆ ಆಗಿ ಇಷ್ಟು ವರ್ಷ ಆದ್ಮೇಲೆ ಅತ್ತಿಗೆ ಚೆನ್ನಾಗೇ ಇದ್ದಾರೆ. ಅಣ್ಣ ಬದಲಾಗ್ತಾ ಇದ್ದಾನೆ, ಏನಕ್ಕೆ ಏನ್ ಕತೆ ಒಂದು ಅರ್ಥ ಆಗ್ತಿಲ್ಲ. ಈಗ ನಡೆದಿರೋದನ್ನೆಲ್ಲ ನೋಡಿದ್ರೆ ಮಂಗಳಕ್ಕ ಹೇಳಿರೋದ್ರಲ್ಲಿ ಏನೂ ತಪ್ಪಿಲ್ಲ. ಅಲ್ಲ ಗೀತಾ, ನಾವಿರುವಾಗ್ಲೇ ಚೀನಣ್ಣಂಗೆ ಎರಡು ಸಲ ಕಾಲ್ ಬಂತು. ನಾವಿದ್ದೀವಿ ಅಂತ ನೋಡು, ಕಾಲೇ ಪಿಕ್ ಮಾಡ್ಲಿಲ್ಲ. ನಿನ್ ಪ್ರಕಾರ ಅಂಥದ್ದು ಏನ್ ನಡೀತಿರ್ಬೋದು? ದೇವ್ರಾಣೆ ಗೊತ್ತಿಲ್ಲ ಕಣೆ, ದುಡ್ಡು ಕಾಸಿನ ಪ್ರೆಷರ್ ಇರ್ಬೋದು. ದುಡ್ಡು ಕಾಸಿನ ಪ್ರೆಷರ್ ಇದ್ರೆ ಗಂಡ ಹೆಂಡತಿ ಹತ್ರ ಎಲ್ಲದನ್ನು ಶೇರ್ ಮಾಡ್ಕೋತಾನೆ. ಆದ್ರೆ ಮಂಗಳಕ್ಕ ಹತ್ರ ಏನಾದ್ರೂ ಹೇಳಿದಾರಾ? ಏನೂ ಹೇಳಿಲ್ಲ. ಹಾಗಾಗಿ ಇದು ದುಡ್ಡಿನ ಪ್ರೆಷರ್ ಅಲ್ಲ, ಬೇರೆ ಏನೋ ಇರಬೇಕು. ಜೊತೆಗೆ ಈ ಕೋವಿಡ್ ಟೈಮಲ್ಲಿ ಸೀನಣ್ಣಂಗೆ ಮಾತ್ರ ಅಲ್ಲ ದುಡ್ಡಿನ ಪ್ರಾಬ್ಲಮ್ ಇರೋದು, ಎಲ್ರಿಗೂ ಇದೆ. ಅಂತದ್ರಲ್ಲಿ ಆ ವಿಷಯಕ್ಕೆ ಅವರಿಬ್ರ ಮಧ್ಯೆ ಏನು ಜಗಳ ಆಗುತ್ತೆ? ಮತ್ತಿನ್ನೇನ್ ಸಮಸ್ಯೆ ಇರ್ಬೋದೆ? ಏನೇ ಹೇಳು, ನಂಬಕ್ ಆಗಲ್ಲ ಗೀತಾ. ಸೀನಣ್ಣ ಮೊದ್ಲಿನ ತರ ಇಲ್ಲ, ಕಷ್ಟನೇ ಅವ್ರು ನಂಬೋದು. ಏನೇ ಹೇಳ್ತಿದ್ಯಾ ನೀನು? ಅಣ್ಣ ಆ ತರ ಅಲ್ಲ ಕಣೆ. ಗೀತಾ, ನನ್ಗ ಅನ್ಸಿದೊಂದ್ ಮಾತು ಹೇಳ್ತೀನಿ ಕಣೆ. ಅಲ್ಲ, ಮಧ್ಯರಾತ್ರಿಯಲ್ಲಿ ಹೆಂಡತಿ ಗೊತ್ತಾಗ್ದಾಗೆ ಗಂಡ ಹೊರಗಡೆ ಬಂದ್ ಫೋನಲ್ಲಿ ಮಾತಾಡ್ತಾರೆ ಅಂದ್ರೆ ಏನ್ ಅರ್ಥ? ಹಾಗಂತ ಅಣ್ಣ ಮಧ್ಯರಾತ್ರಿ ಮಾತಾಡ್ತಾನೆ ಅಂತ ನಾನು ಅವನ ಮೇಲೆ ಅನುಮಾನ ಪಡಕ್ ಆಗಲ್ವಲ್ಲ. ಅಷ್ಟು ರಾತ್ರಿ ಹೆಂಡತಿಗ್ ಗೊತ್ತಿಲ್ದೆ ಹೊರಗಡೆ ಮಾತಾಡ್ತಾರೆ ಅಂದ್ರೆ ಅನುಮಾನ ಪಡ್ಲೇಬೇಕಲ್ವಾ? ಯಾವಾಗ್ಲೂ 7 ಗಂಟೆ 8 ಗಂಟೆಗೆ ಮನೆಗ್ ಬರ್ತಿದ್ದವ್ರು ಈಗ 11 ಗಂಟೆ 12 ಗಂಟೆಗೆ ಬರ್ತಾರೆ ಅಂದ್ರೆ ಏನ್ ಕಾರಣ ಇರುತ್ತೆ ಹೇಳು ನೋಡೋಣ. ಅಂಗಡಿ ವ್ಯವಹಾರ ಸಾವಿರ ಇರುತ್ತೆ ಕಣೆ, ಏನಾದ್ರೂ ಅರ್ಜೆಂಟ್ ಕೆಲ್ಸನೂ ಇರ್ಬೋದಲ್ಲ. ಮಾತಾಡೋದೆ ತಪ್ಪು ಅನ್ನೋ ತರ ಹೇಳ್ತಿಯಲ್ಲ ನೀನು. ಏ, ಅದೆಲ್ಲ ನೆಪ ಅಷ್ಟೇ ಗೀತಾ. ಮಧ್ಯರಾತ್ರಿಯಲ್ಲಿ ಯಾರಾದ್ರೂ ವ್ಯಾಪಾರ ಮಾಡೋದಕ್ ಜನ ಇರ್ತಾರೇನೆ? ಆಮೇಲೆ ದೊಡ್ಡ ದೊಡ್ಡ ವ್ಯವಹಾರ ಮಾಡೋರೆ ಬೇಗ ಮನೆಗೆ ಸೇರ್ಕೋತಾ ಇರ್ತಾರೆ, ಇವ್ರೇನೆ ಮಾಡ್ತಾರೆ ಅಲ್ಲಿ? ಏನೋ ಪಿಂಕಿ, ನಿಜ ಹೇಳ, ಅಣ್ಣನ್ ಬಗ್ಗೆ ಬೇರೆ ತರ ಯೋಚನೆ ಮಾಡೋದಕ್ ನನಗ್ ಆಗ್ತಾನೆ ಇಲ್ಲ. ಅಣ್ಣನ್ ಮುಖ ಕಣ್ಮುಂದೆ ಬಂದ್ರೆ ಎಲ್ಲದು ಸುಳ್ಳು ಅನ್ಸುತ್ತೆ ಕಣೆ. ಸೀನಣ್ಣ ನಿನ್ ಅಣ್ಣ, ಅದಕ್ಕೆ ನಿನ್ಗೆ ಹಾಗನ್ಸಲ್ಲ. ಆದ್ರೆ ಅವ್ರಿಗೂ ಬೇರೆ ಒಂದ್ ಮುಖ ಇರ್ಬೋದಲ್ವಾ? ಒಬ್ಬ ಮನುಷ್ಯನ್ಗೆ ಕೆಟ್ಟ ಗುಣಗಳಿದೆ ಅನ್ನೋದಾದ್ರೆ ಅವ್ರ ಜೊತೆ ಸಮಯ ಕಳೆದ್ಮೇಲೆ ಗೊತ್ತಾಗ್ಬೇಕು ಅಂತೇನಿಲ್ಲ ಕಣೆ. ಸ್ವಲ್ಪ ಹೊತ್ತು ಅವ್ರ ಜೊತೆ ಕಳೆದ್ರೆ ಸಾಕು, ಅವ್ರ ನೋಡೋ ರೀತಿ ಮಾತಾಡೋ ರೀತಿ ಇಷ್ಟರಲ್ಲೇ ಅಳಿಬೋದು ಅವ್ರೇನು ಅಂತ. ಅಣ್ಣ ಆದ್ರೂ ಸರಿ, ಹೊರಗ್ನವ್ರಾದ್ರೂ ಸರಿ, ನೀನ್ ಹೇಳ್ತಾ ಇರೋದ್ ಕರೆಕ್ಟೇ, ಅಣ್ಣ ಬದ್ಲಾಗಿದ್ದಾನೆ. ಅವನಿಗೆ ಕೋಪ ಜಾಸ್ತಿ ಆಗಿದೆ, ಮಾತ್ ಮಾತ್ಕೂ ಜಾಸ್ತಿ ಸಿಡುಕ್ತಾನೆ.
ಆದ್ರೆ ಬೇರೆ ಹೆಣ್ಮಕ್ಳು ಸಾವಾಸ ಮಾಡೋ ಅಷ್ಟೆಲ್ಲ ಕೆಟ್ಟಿಲ್ಲ ಕಣೆ ಅವನಿನ್ನು. ನನ್ಗೆ ಅನ್ಸಿದ್ದನ್ನ ಹೇಳ್ದೆ. ಆಮೇಲೆ ಗಂಡನ್ ಮೇಲೆ ಸುಮ್ ಸುಮ್ನೆ ಯಾಕೆ ಅಪವಾದ ಮಾಡ್ತಾರೆ, ಅನುಮಾನ ಪಡ್ತಾರೆ ಹೇಳು. ಏನಾದ್ರೂ ಇದ್ರೆ ತಾನೆ, ಅದ್ರಲ್ಲೂ ಮಂಗ್ಳಕ್ಕ ಆ ತರ ಅಲ್ಲ. ಮಂಗ್ಳಕ್ಕಂಗೆ ಸೂಕ್ಷ್ಮವಾದ ವಿಷಯಗಳೆಲ್ಲ ಬೇಗ ಗೊತ್ತಾಗುತ್ತೆ. ಅವ್ರ ಈ ತರ ವಿಷಯಗಳಲ್ಲೆಲ್ಲ ತುಂಬಾ ಹುಷಾರು ಗೊತ್ತಾ. ಬಿಡೆ ನೋಡೋಣ, ನಾವ್ ನಾವೇ ಯಾಕೆ ಏನೇನೋ ಯೋಚನೆ ಮಾಡಿ ನಿರ್ಧಾರಕ್ಕೆ ಬರ್ಬೇಕು. ನನಗ ಅನ್ನಿಸ್ತಿರೋ ಪ್ರಕಾರ ಅಣ್ಣ ಅತ್ತೆ ಮಧ್ಯ ಈ ಜಗಳ ತುಂಬಾ ದಿನ ಇರೋದಿಲ್ಲ. ಯಾಕೆ ಹೇಳು, ಅವ್ರು ಅನ್ಕೋತಿರೋ ಹಾಗೆ ಏನು ನಡೆದೇ ಇಲ್ಲ. ಒಟ್ನಲ್ಲಿ ಅವ್ರ ಜೊತೆಯಾಗಿ ಖುಷಿ ಖುಷಿಯಾಗಿ ಮತ್ತೆ ಇರೋ ದಿನ ಖಂಡಿತವಾಗ್ಲೂ ಬೇಗ ಬರುತ್ತೆ. ಅಷ್ಟರಲ್ಲಿ ಅವ್ರೇನು ಎಡವಟ್ ಮಾಡ್ಕೊಳ್ದೆ ಇದ್ರೆ ಸಾಕು ಕಣೆ. ಆರಾಮಾಗಿದ್ದಾರೆ, ಸ್ವಲ್ಪ ರೆಸ್ಟ್ ತಗೋಬೇಕು ಅಂತ ಹೇಳಿದಾರೆ ಅಷ್ಟೇ. ಇದ್ದಕ್ಕಿದ್ದಾಗೆ ಏನಾಯ್ತು ಅವ್ರಿಗೆ? ಅದು ಅದಕ್ಕೆ ಔಟ್ಡೋರ್ ಶೂಟಿಂಗ್ ಹೋಗಿದ್ರಲ್ವಾ, ಅದಕ್ಕೆ ಎಲ್ಲೆಲ್ಲೋ ತಿಂದು ಸ್ವಲ್ಪ ಫುಡ್ ಪಾಯ್ಸನ್ ಆಗಿದೆ. ಆ ಹುಡುಗಿ ಪಾಪ ಏನು ಆಗ್ಲಿಲ್ವಲ್ಲ, ಲೈಟ್ ಆಗಷ್ಟೇ, ಆರಾಮಾಗಿದ್ದಾರೆ. ಮೀಡಿಯಾದಲ್ಲಿ ಬಂದಿರೋದು ನೋಡಿ ಹೆದರ್ಕೊಂಡ್ಬಿಟ್ಟಿದ್ದೆ ನಾನು, ಆ ಹುಡುಗಿಗೆ ಏನಾಗಿದೆಯೋ ಅಂತ. ನಾನು ಹೇಳಿದ್ನಲ್ಲ ಚಿಕ್ಕಮ್ಮ, ಏನು ಆಗಿರಲ್ಲ, ಗಾಬರಿ ಆಗೋದ್ ಬೇಡ ಅಂತ. ಹೌದು, ಇವತ್ತು ಪ್ರೆಸ್ ಮೀಟ್ ಮಾಡಿ ಎಂಗೇಜ್ಮೆಂಟ್ ಯಾರ ಜೊತೆ ಆಗಿದೆ ಅಂತ ಹೇಳ್ತೀನಿ ಅಂದಿದ್ರಲ್ಲ, ಹೇಳಿದ್ರ? ಇಲ್ಲ, ಇನ್ನೂ ಹೇಳಲಿಲ್ಲ. ಹೆಲ್ತ್ ಅಪ್ಸೆಟ್ ಆಗಿದೆಯಲ್ವಾ, ಡಾಕ್ಟರ್ ಹೇಳಿದಾರಲ್ವಾ ಬೆಡ್ ರೆಸ್ಟ್ ಮಾಡ್ಬೇಕು ಅಂತ. ಸೊ ಮೀಡಿಯಾ ಮುಂದೆ ಬಂದು ಸ್ಟೇಟ್ಮೆಂಟ್ ಕೊಡೋ ಪರಿಸ್ಥಿತಿಲಿ ಇಲ್ಲ ಅವರು. ಶರ್ ಆದ್ಮೇಲೆ ಇವತ್ತಲ್ಲ ನಾಳೆ ಹೊರಗ್ ಬಂದೇ ಬರುತ್ತೆ ವಿಷಯ. ನೀವು ಸೊನಾಲಿನ ಮಾತಾಡ್ಸಿದ್ರ? ಮತ್ತೆ ನೀವಾದ್ರೂ ಕೇಳೋದಲ್ವಾ ಟಿವಿಯಲ್ಲಿ ಈ ರೀತಿ ಎಲ್ಲ ಬರ್ತಾ ಇದೆ, ನಿಮ್ಗೆ ಯಾರ ಜೊತೆ ಎಂಗೇಜ್ಮೆಂಟ್ ಆಗಿದೆ ಅಂತ. ಇದನ್ನೆಲ್ಲ ತಿಳ್ಕೊಂಡು ನೀನೇನ್ ಮಾಡ್ತೀಯಾ? ಅಷ್ಟಕ್ಕೂ ಇದೆಲ್ಲ ಅವ್ರ ಪರ್ಸನಲ್ ವಿಷಯ, ನೀನ್ ತಿಳ್ಕೊಂಡು ಏನ್ ಮಾಡ್ತೀಯಾ? ಇವನೇನು ಕೇಳಕ್ ಹೋಗ್ತಾನೆ? ಅದ್ರಲ್ಲೇನ್ ತಪ್ಪಿದೆ, ಇವ್ರು ಅವ್ರ ಫ್ರೆಂಡ್ ಅಲ್ವಾ, ಕೇಳಿದ್ರಲ್ಲೇನ್ ತಪ್ಪು? ಅಷ್ಟಕ್ಕೂ ಅವ್ರ ದೊಡ್ಡ ಹೀರೋಯಿನ್, ಅವ್ರ ಲೈಫ್ ಅಲ್ಲಿ ಏನೇನ್ ನಡೀತಾ ಇದೆ ಅಂತ ಎಲ್ರಿಗೂ ತಿಳ್ಕೊಬೇಕಂತ ಆಸೆ ಇರುತ್ತಲ್ವಾ? ಅತ್ತೆ, ನನ್ಗನ್ಸುತ್ತೆ ಅವ್ರು ಯಾರೋ ಸೆಲೆಬ್ರಿಟಿ ಜೊತೆನೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ ಅಂತ. ಅದಕ್ಕೆ ಅವ್ರ ಹೆಸರು ಹೇಳೋದಕ್ಕೆ ಇಷ್ಟೆಲ್ಲ ಡ್ರಾಮಾ ಮಾಡ್ತಿರೋದು. ಓ ಹೋಗ್ಲಿ ಬಿಡೆ, ಬೇರೆಯವ್ರ ವಿಷಯ ನಮ್ಗೆ ಯಾಕೆ? ನಾನ್ ನೋಡು ಒಲೆ ಮೇಲೆ ಹಾಲಿಟ್ಟಿದ್ದೆ. ಚಿಕ್ಕಮ್ಮ ಒಬ್ರೆ ಹೋಗ್ತಿದ್ದಾರೆ, ನೀನೇನ್ ಮಾಡ್ತೀಯ ಹೋಗ್ ನೋಡು. ಏನೋ ಆಗಿತ್ತು ಅಲ್ಲಿ, ಸೊನಾಲಿ ಅವರು ಏನು ಕತ್ತರ ಮಾಡ್ಕೊಳಕ್ ಹೋಗಿದ್ರು? ಪುಣ್ಯ ಅವ್ರದಲ್ಲಪ್ಪ, ನಿಂದು ಪುಣ್ಯ. ಅವ್ರಿಗೇನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಎಲ್ಲ ನಿಂತಲಾಗಿ ಬರ್ತಿತ್ತು. ಮೀಡಿಯಾದಲ್ಲಿ ನಿನ್ನ ಹೆಸರು ಹಾಕೊಂಡು ರುಪ್ತಾ ಇದ್ರು ಅಷ್ಟೇ. ನೀನು ಅವ್ರ ಮನೆಗೆ ಹೋಗಿ ಕೂಗಾಡಿ ಗಲಾಟಿ ಮಾಡಿ ಬಂದಿದ್ಯಾ, ಅದಕ್ಕೆ ಈಗ ಆಯ್ತು ಅಂತಿದ್ರು. ಸೊನಾಲಿ ಸೂಸೈಡ್ ಅಟೆಂಪ್ಟ್ ಮಾಡಿರೋದಕ್ಕೂ ನೀನೇ ಕಾರಣ ಅಂತಿದ್ರು. ನೀನೇನು ಗಲಾಟೆ ಮಾಡಿದೆ ಅಂತ ಯಾರು ಕೇಳ್ತಾ ಇರ್ಲಿಲ್ಲಪ್ಪ. ಹೌದಪ್ಪ, ಯಾರು ಅಂದ್ಕೊಂಡಾಗ ಏನು ಆಗಲ್ಲ. ಹೋಗ್ಲಿ ಬಿಡು,
ಬೀಸೋ ದೊಣ್ಣೆನ ತಪ್ಪಿಸ್ಕೊಂಡಲ್ಲ ಅಷ್ಟೇ ಸಾಕು. ಅಕ್ಕಿ, ಇನ್ಮೇಲಾದ್ರೂ ಪರಿಸ್ಥಿತಿನ ಹೇಗ್ ನಿಭಾಯಿಸ್ಬೇಕು ಅನ್ನೋದನ್ನ ಕಲ್ತ್ಕೊಳ್ಳ ಸ್ವಲ್ಪ. ನೋಡೋ, ಮತ್ತೆ ಕೋಪದಲ್ಲಿ ಏನೋ ಮಾತಾಡಿ ಕುತ್ತಿಗೆ ತಂದ್ಕೋಬೇಡ, ಹುಷಾರು. ಹುಚ್ಚಿಡ್ದಿರೋದು ನನ್ಗಲ್ಲ, ನಿನ್ಗೆ. ಗಂಡನ್ ಬಗ್ಗೆ ಕಂಡ್ಕೊಂಡವ್ರ ಹತ್ರ ಚಾಡಿ ಹೇಳ್ತಿಯಲ್ಲ, ನಿನ್ ಹುಚ್ಚಿಡ್ದಿರೋದು. ಬಾಬಾ, ಯಾಕೆ ಏನಾಯ್ತು? ಏನಕ್ಕೆ ಮಾತಾಡ್ಬೋದಂತೆ? ನನ್ ಬರ್ತಿರೋ ಕೋಪಕ್ಕೆ ನೀವೇ ಸಿಕ್ಕಿ ಹೋಗ್ಬೇಕನ್ನಿಸ್ತದೆ. ಏನೇ ಏನೇ ನಿನ್ ಬಂದಿರೋದು? ತಂದ ಹಾಕಿದ್ದನ್ನ ತಿನ್ಕೊಂಡು ತೆಪ್ಪ ಮನೇಲಿ ಬಿದ್ದಿರೋಕೆ ಏನೇ ರೋಗ ನಿನ್ಗೆ? ನಾನು ಏನ್ ಮಾಡಿದೆ ಅಂತ ಹೇಳ್ತಾ ಇರೋದು ನೀವು ಹೇಳಿ. ತಿಂದಿದ್ದು ಅರಗಲಿಲ್ಲ ಅಂತ ನನ್ ಬಗ್ಗೆ ಇಲ್ಲಿ ಸಲ್ಲದ ಹೇಳ್ಕೊಂಡು ಊರ್ ತುಂಬಾ ಅಡ್ಡಾಡ್ಕೊಂಡು ಓಡಾಡ್ತಿದ್ಯಾ ನೀನು? ನಾಚೆ ಆಗಲ್ಲ ನಿನ್ಗೆ? ನಾಚಿಕೆ ಆಗ್ಬೇಕಾಗಿರೋದು ನನಗಲ್ಲ ರೀ, ನಿಮ್ಗೆ. ಕದ್ದು ಮುಚ್ಚಿ ಯಾವ ಹತ್ರ ಫೋನಲ್ಲಿ ಮಾತಾಡ್ತಿರಲ್ಲ ರಾತ್ರಿ ಹೊತ್ತು. ಯಾರು ಅಂತ ಕೇಳಿದ್ರೆ ನಿಮ್ ಹತ್ರ ಹೇಳಕ್ ಉತ್ತರ ಇಲ್ಲ. ಕೋವಿಡ್ ಪೇಷಂಟ್ ಲೊಟ್ಟೆ ಲಸ್ಕು ಅಂತ ನೆಪ ಹೇಳ್ತೀರಾ? ನಿಮ್ಗೆ ನಿಮಗ್ ನಾಚಿಕೆ ಆಗ್ಬೇಕು. ಬಾಯ್ಗೆ ಬಂದಿದ್ದೆಲ್ಲ ಮಾತಾಡಿದ್ರೆ ಗಾಚಾರ ಬಿಡಿಸ್ಬಿಡ್ತೀನಿ ನಿನ್ನ. ಏನೇ ಗೀತಿನ ಹತ್ರ ಹೋಗ್ಬಿಟ್ಟು ನನ್ ಮೇಲೆ ಇಲ್ಲಸಲ್ಲಿ ಚಾಡಿ ಹೇಳ್ಬಿಟ್ಟಿದ್ಯಾ? ಯಾಕೆ ತಲೆ ಕೆಡಿಸಿದ್ಯಾ? ಅವಳು ಬೇರೆ ಯಾರು ಅಲ್ವಲ್ಲ, ನಿಮ್ ತಂಗಿನ ತಾನೆ, ಬೇರೆ ಯಾರು ಹೋಗಿ ಹೇಳ್ಕೊಳ್ಳಿ. ಇಷ್ಟು ಕೊಯ್ದಿರೋದು ಏನ್ ಹೇಳಿಲ್ವಲ್ಲ, ನೀವ್ ಏನ್ ಮಾಡಿದಿರೋ ಅದನ್ನೇ ಹೋಗಿ ಹೇಳಿರೋದು. ಅಲ್ಲ ರೀ, ಅಂಗಡಿ ನೆಪ್ಪ ಹೇಳ್ಕೊಂಡು ಮನೆಗೆ ಲೇಟ್ ಆಗಿ ಬರ್ತೀರಾ ಅಲ್ವಾ, ಅದು ಸುಳ್ಳ. ಅರ್ಧರಾತ್ರಿ ಫೋನ್ ಬಂದಾಗ ಆಚೆ ಹೋಗಿ ಮಾತಾಡ್ತಿರಲ್ವಾ, ಅದು ಸುಳ್ಳ. ಫೋನ್ ಯಾವತ್ತು ಲಾಕ್ ಹಿಡ್ದೆ ಇರೋರು, ಇತ್ತೀಚೆಗೆ ಲಾಕ್ ಇಟ್ಕೊಂಡಿದ್ದೀರಾ? ಏನು, ಏನ್ ಸೀಕ್ರೆಟ್ ನಿಮ್ದು ಹೇಳ್ರಿ. ಅಂಗಡಿಲಿದ್ದಾಗ ಫೋನ್ ಮಾಡಿದ್ರೆ ಯಾವಾಗ್ಲೂ ಬಿಸಿ ಬಿಸಿ ಬಿಸಿ. ಅಂಗಡಿಲಿದ್ದಾಗ ವ್ಯಾಪಾರ ಮಾಡಿದ್ಬಿಟ್ಟು ಫೋನ್ ಏನಕ್ಕೆ ಬಿಸಿ ಬರುತ್ತೆ? ನನ್ ಬೆನ್ ಹಿಂದೆ ಇಷ್ಟೆಲ್ಲ ಕೆಲಸ ಮಾಡ್ತಿದ್ದೀರಾ ನೀವು, ನನಗೆ ಬುದ್ಧಿ ಹೇಳಕ್ ಬರ್ತೀರಾ? ಯೋಚನೆ ಮಾಡಿ. ನಾನು ಯಾಕೆ ಯೋಚನೆ ಮಾಡಬೇಕು? ನಾನ್ ಸರಿಯಾಗಿದ್ದೀನಿ. ನನ್ ಬಗ್ಗೆ ಇಲ್ಲ ಸಲ್ಲದ ಯೋಚನೆ ಮಾಡ್ತಿರೋದು ನೀನು. ಹೌದು ಕಣೆ, ನಾನು ಇರೋದೆ ಹೀಗೆ. ನಾನು ಫೋನಲ್ಲಿ ಮಾತಾಡ್ತೀನಿ. ಏನಿವಾಗ ಏನಿವಾಗ ಹೌದು, ಮನೆಗೂ ಲೇಟ್ ಆಗಿ ಬರ್ತೀನಿ. ಮನೆಗೆ ಬಂದು ನೀನ್ ಕೆಟ್ಟ ಮುದ್ದೆ ನೋಡ್ಬೇಕಾ? ಅದಕ್ಕಿಂತ ಹೊರಗಡೆ ಆರಾಮಾಗಿರೋದು ಒಳ್ಳೇದು. ಹಾಗೆಲ್ಲ ನೀವು ಇಷ್ಟಪಟ್ಟಂಗೆಲ್ಲ ಹೋಗಿ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡಿದ್ರ ನೀವು? ನಾನ್ ನಿಮ್ಮ ಹತ್ರ ದಾರಿ ಕಟ್ಸ್ಕೊಂಡ್ ಬಂದಿರೋ ಹೆಂಡತಿ, ನೀವ್ ದಾರಿ ತಪ್ಪಿದ್ರೆ ತಿದ್ದೋ ಅಧಿಕಾರ ನನಗಿದೆ. ಆಮೇಲೆ ಬೇರೆ ಹೆಂಗಸಿರ್ತಾರ, ನೀವ್ ಮಾಡಿದೆಲ್ಲ ನೋಡ್ಕೊಂಡು ಸುಮ್ಮನೆ ಇರ್ತೀನಿ ಅಂತ ಅನ್ಕೋಬೇಡಿ. ನಾನ್ ಅಂತವಳಲ್ಲ. ನಾಯಿ ಬಲ ಡೊಂಕು ಅನ್ನೋ ಹಾಗೆ ಗಂಡಸ್ರ ಬುದ್ಧಿ ಹೇಳ್ಬಿಡ್ತೀರಾ ಹೇಳಿ? ಲೇಟಾಗಿ ಬರೋ ಅವಶ್ಯಕತೆ ಏನ್ರಿ ಇದೆ ಅಂತ ರಾಜಕಾರ್ಯ ಏನೋ.
ಕೋಟಿ ವ್ಯವಹಾರ ಮಾಡೋ ಬಿಸ್ನೆಸ್ ಬರೋದ್ ಮೂರ್ ಕಾಸು ಅದಕ್ಕೆ ಇಷ್ಟೆಲ್ಲ ಅವತಾರ ಹೆಂಡತಿ ಹತ್ರ ಐದು ನಿಮಿಷ ಮಾತಾಡಕ್ಕೆ ನಿಮ್ಗೆ ಪುರ್ಸೊತ್ತಿಲ್ಲ ಆದ್ರೆ ಬೇರೆಯವ್ರ ಹತ್ರ ಗಂಟೆ ಗಟ್ಲೆ ಮಾತಾಡ್ಕೊಂಡಿರ್ತೀರ ಕಟ್ಕೊಂಡಿರೋಳ್ಳ ನೆಟ್ಟಿಗೆ ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ ನಿಮ್ಗೆ ನಿಮ್ ಮುಸುಡಿಗೆ ಬೇರೆಯವ್ಳು ಬೇಕಾ ನಿಮ್ಮನ್ ನೀವೇ ಕೇಳ್ಕೊಳ್ಳಿ ನೀವು ನೆಟ್ಟಿಗಿದ್ದೀರಾ ಅಂತ ಮುಂಚೆ ಇದ್ದಾಗಿದ್ದೀರಾ ನೀವು ಹಾಳಾಗಿ ಹೋಗಿದ್ದೀರಾ ನಿನ್ಗೆ ಒಳ್ಳೆ ಮಾತಾಡಲಿಲ್ಲ ಅರ್ಥ ಆಗಲ್ಲ ನಿಮ್ಗೆ ಏನ್ ಮಾಡ್ತೀರಾ ನೀನು ಮಾತಾಡ್ತಿರೋದ್ ನೋಡು ನನ್ಗೆ ಇನ್ನೊಬ್ಬಳ ಜೊತೆ ಸಂಬಂಧ ಇದೆಯಂತೆ ನೀನು ಅವಳಿಗೆ ಜೊತೆ ಕಾಣಿಸ್ಬಿಡಿ ಗೊತ್ತಿಲ್ಲ ನಿಮ್ಗೆ ಇವಳು ಎಂತೆಂತ ಕೆಲಸ ಮಾಡ್ತಾಳಂತ ನಿಮ್ದಾಗಿರೋ ಬಿಡೋದೇ ಇಲ್ಲ ಇವಳು ಹಾಗಂತ ಹೆಂಡತಿ ಮೇಲೆ ಕೈ ಮಾಡ್ಬಿಡೋದಾ ನೋಡು ನೀ ಹೊರಗಡೆ ಇರೋ ಏನೇನೋ ಒತ್ತಡಗಳನ್ನ ತಂದು ಅವಳ ಮೇಲೆ ತೋರಿಸ್ಬೇಡ ಪಾಪ ಮನೆ ಚಾಕರಿ ಮಾಡ್ಕೊಂಡು ಬಿದ್ದಿರ್ತಾಳಲ್ಲ ಅವಳೊಂದೇ ಸದಾ ನಿನ್ಗೆ ಹೆಂಡತಿ ಮೇಲೆ ಕೈ ಮಾಡ್ತೀಯ ನಾಚಿಕೆ ಆಗಲ್ವಾ ನಿನ್ಗೆ ಅದೇ ನೀನು ಅದನ್ನ ಕಲ್ತಿರೋದು ನೀನು ದನಕ್ಕೆ ದನಕ್ಕೆ ಹೊಡೆದಂಗೆ ಹೊಡಿಬೇಕು ಇವಳು ಮನುಷ್ಯಳಾಗಿದ್ರೆ ಮನುಷ್ಯ ತರ ಹೊಡೆದಿದ್ದೆ ಅವಳು ದನ ದನ ಇವಳು ಹೊರಗಡೆಯಿಂದ ನೋಡೋರ್ಗೆ ಏನ್ ಗೊತ್ತಾಗತ್ತೆ ಅನ್ಭವಿಸೋದ್ ನಾನು ಇವಳು ಮಾಡೋದು ಒಂದ ಎರಡ ಇವಳಿಗೆ ಒಂದ್ ರೂಪಾಯಿ ಸಂಪಾದನೆ ಮಾಡೋ ಯೋಗ್ಯತೆ ಇಲ್ಲ ಆದ್ರೆ ನಾನು ಹೊರಗಡೆಯಿಂದ ದುಡ್ಕೊಂಡ್ಬರ್ತೀನಿ ನನಗೆ ಈ ತರ ಮಾತಾಡ್ತಾಳ ಅವಳು ಅವ್ರ ಹತ್ರ ನನ್ನ ಬಗ್ಗೆ ಚಾಡಿ ಹೇಳ್ಕೊಂಡು ಓಡಾಡ್ತಾಳ ಅವಳು ಅವ್ರ ಹತ್ರ ಚಾಡಿ ಹೇಳ್ತಾಳಲ್ಲ ಅವರೆಲ್ಲ ಬಂದ್ರು ಕಷ್ಟಕ್ಕೆ ಆಗ್ತಾರ ನೋಡ್ಕೊಂತಾರ ಇವಣ್ಣ ಚೀಟಿ ವ್ಯವಹಾರ ಅದು ಇದು ಅಂತ ಮೈ ತುಂಬಾ ಸಾಲ ಮಾಡ್ಕೊಂಡು ಆ ಸಾಲನ ನನ್ನ ತಲೆ ಕಟ್ಟಿದ್ಲು ಅವ್ರ ಕಾಲಿಡಿದು ಸಾಲ ತೀರಿಸಿದೀನಿ ಇಲ್ಲಾಂದ್ರೆ ನಮ್ಮ ಮನೆ ಕಳ್ಕೋಬೇಕಾಗಿತ್ತು ನಾನು ಒಂದಾರು ಮನೆ ಉದ್ದಾರ ಆಗೋ ಕೆಲಸ ಮಾಡಿದೆ ಅವಳು ಮನೆ ಹಾಳು ಮಾಡೋ ಕೆಲಸನೇ ಅದು ಸಾಲದು ಅಂತ ಈಗ ನನ್ನ ಬಗ್ಗೆ ಅಪಪ್ರಚಾರ ಮಾಡ್ಕೊಂಡು ಓಡಾಡ್ತೇಳೆ ಇಲ್ಲ ಜಲ್ಜಕ್ಕ ಇವ್ರು ಹೇಳ್ತಿರೋದೆಲ್ಲ ಸುಳ್ಳು ರಾತ್ರಿ ಲೇಟ್ ಆಗಿ ಮನೆಗೆ ಬರ್ತಾರೆ ಮಧ್ಯರಾತ್ರಿ ಫೋನ್ ಅಲ್ಲಿ ಮಾತಾಡ್ತಾರೆ ಕೇಳಿದ್ರೆ ಯಾರು ಅಂತ ಹೇಳೋದಿಲ್ಲ ಯಾವ ವರ್ಷದ್ರ ಸಂಬಂಧ ಇಟ್ಕೊಂಡಿದ್ದಾರೆ ಇವರು ಇಲ್ಲಿ ಬಂದು ರೋಷ ತೋರಿಸ್ತಾ ಇದಾರೆ ಅಷ್ಟೇ ಸುಮ್ಮನೆ ನನಗೆ ನೀನಷ್ಟೇ ಬಾಯಿ ಮಾಡ್ತೀಯ ಸುಮ್ಮನೆ ಆಗಲ್ವಾ ಅವ್ರು ಬಾಯಿ ಮಾಡ್ದಲ್ಲ ಇದ್ರೆ ನಡೆಯುತ್ತೆ ಅವಳಿಂದ ನನ್ನ ಮನೆ ಹಾಳಾಗ್ತಿರೋದು ಬಾಯ್ ಬಡ್ಕೆ ಅವಳು ಬಾಯ್ ಬಡ್ಕೆ ನೀವು ನೆಟ್ಟಿಗೆ ಇದೆ ನನಗೆ ಈಗ ಆಡ್ತಾ ಇದೆ ಸ್ವಲ್ಪ ಸುಮ್ಮನೆ ಇರ್ತೀರಾ ಬಾಬಾ ನೀವು ಯಾಕೆ ಹಂಗ್ ಕೈ ಮಾಡ್ತಿದ್ದೀರಾ ಮಾತಾಡ್ತಿರೋದು ನಾನು ಯಾರ ಜೊತೆ ಫೋನ್ ಅಲ್ಲಿ ಮಾತಾಡಿದ್ರೆ ಯಾರ ಜೊತೆ ಸಂಬಂಧ ಇದೆ ಅಂತ ಅರ್ಥನ ಯಾರಿಂದ ಕೇಳಬೇಡ ಹೇಳಿದ್ರೆ ನಾನೇ ಕೈ ಮಾಡ್ತಾ ಇದ್ದೀನಿ ಮುಚ್ಚು ನೀನು ಇಷ್ಟೇ ಹೇಳ್ಬೇಕು ನಿಂಗೆ ಮಾತಾಡ್ಬೇಡ ನೀನು ಒಂದ್ ಹೇಳಿ ನಡಿ ನಡಿ ನಿಮ್ಮ ಮನೆಗೆ ನೋಡಿದ್ರೆ ಹೊಡೆಯಕ್ಕೆ ಬರ್ತೀನಿ ಇವಳು ಬಾಯಿ ಮಾಡ್ತಾರೆ ಏ ಸುಮ್ಮನೆ ನಡಿ ಬಾ ಏನ್ ಕೇಳಕ್ ಬಂದಿದ್ಯಾ ಅಂತ ನನ್ಗೆ ಗೊತ್ತು ಅದಕ್ಕೆ ನಾನೇನು ಉತ್ತರ ಕೊಡ್ತೀನಿ ಅಂತ ನಿನಗ್ ಗೊತ್ತು ಆದ್ರೂ ನಿನಗ್ ಮಾತಾಡಕ್ ಅವಕಾಶ ಕೊಡ್ಲಿಲ್ಲ ಅಂತ ನೀನ್ ಅನ್ಕೋಬಾರ್ದು ಹೇಳು ಏನ್ ಕೇಳ್ತೀಯ ಅಂತ ನಾನು ಕೇಳ್ತೀನಿ ಬಾಬಾ ನನ್ ಎಲ್ಲಾ ಹೇಳೋದ್ ನಿಮ್ಗೆ ಅರ್ಥ ಆಗೋಂಗಿದ್ರೆ ಈ ಸಿಚುವೇಶನ್ ಅಲ್ಲಿ ಮಾತಾಡೋ ನೆಸೆಸಿಟಿನೇ ಇರ್ತಿರ್ಲಿಲ್ಲ ಕೆಲವೊಮ್ಮೆ ನಮ್ಗೆಲ್ಲ ಗೊತ್ತಿದೆ ಅನ್ಕೋತೀವಿ ಆದ್ರೆ ಅದ್ರಲ್ಲೇ ಜೀರೋ ಆಗಿರ್ತೀವಿ ಅಂತ ನಮ್ಗೆ ಗೊತ್ತಾಗಿರಲ್ಲ ನೋಡಿ ಮಂಗಳನ್ ಬಗ್ಗೆ ತಾನೇ ಮಾತಾಡಕ್ ಬಂದಿರೋದು ಜಗಳ ಆದ್ಮೇಲೆ ಜಲ್ಜಕ್ಕ ಕರ್ಕೊಂಡೋದ್ರು ಆದ್ರೆ ಅವ್ರಿನ್ನೂ ವಾಪಸ್ ಮನೆಗೆ ಬಂದಿಲ್ಲ ಬೇರೆಯವ್ರ ಮನೆ ಯಾವತ್ತಿದ್ರು ಬೇರೆನೆ ಎಷ್ಟ್ ದಿನ ಅಂತ ಆ ಮನೇಲಿ ಇರ್ತಾಳೆ ಈ ಮನೆಗೆ ಬಂದೇ ಬರ್ತಾಳೆ ಬಿಡು ಇವಾಗ ಯಾವ್ದೇ ಹೆಂಡತಿ ಆಗಿರ್ಲಿ ಗಂಡ ಬೇರೆಯವ್ರ ಜೊತೆ ಗಂಟೆ ಗಟ್ಲೆ ಫೋನ್ ಅಲ್ಲಿ ಮಾತಾಡ್ತಿದ್ರೆ ಯಾರ್ ಸುಮ್ನಿರ್ತಾರೆ ಹೇಳಿ ನೀವ್ ಬೇರೆಯವ್ರ ಜೊತೆ ಮಾತಾಡ್ತಿರೋದ್ ನಿಜ ಅಂತ ನೀವೇ ಹೇಳ್ಬೇಕು ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ರು ಅಷ್ಟೇ